ಈ ಪರೀಕ್ಷೆಯಲ್ಲಿ ಬೀದರ್ನ ಮೊಹಮ್ಮದ್ ಹ್ಯಾರಿಸ್ ಸುಮೈರ್ 270ನೇ ರ್ಯಾಂಕ್ ಪಡೆದು ಗಮನ ಸೆಳೆದಿದ್ದಾರೆ. ಗಮನಾರ್ಹ ಸಂಗತಿ ಅಂತಂದ್ರೆ ಇವರ ಅಣ್ಣ ಮೊಹಮ್ಮದ್ ನದೀಮುದ್ದೀನ್ ಕಳೆದ ವರ್ಷ ಯುಪಿಎಸ್ಸಿಯಲ್ಲಿ 456ನೇ ರ್ಯಾಂಕ್ ಪಡೆದು ಈಗ ಕೇರಳ ಕೇಡರ್ನ ಐಪಿಎಸ್ ಅಧಿಕಾರಿಯಾಗಿದ್ದು ತರಬೇತಿಯಲ್ಲಿದ್ದಾರೆ. ಇವರ ತಂದೆ ಮೊಹಮ್ಮದ್ ನೈಮುದ್ದೀನ್ ಸರ್ಕಾರಿ ಪಾಲಿಟೆಕ್ನಿಕ್ ಮತ್ತು ಜೆಟಿಇ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು ಗೃಹ ರಕ್ಷಕ ದಳದ ಕಮಾಂಡೆಂಟ್ ಆಗಿ ನಿವೃತ್ತರಾಗಿದ್ದಾರೆ. ತಾಯಿ ಸಬಿಯಾ ಸುಲ್ತಾನ್ ಗೃಹಿಣಿ. ಮಕ್ಕಳ ಈ ಅಸಾಧಾರಣ ಸಾಧನೆಯಿಂದಾಗಿ ಕುಟುಂಬದಲ್ಲಿ ಸಂತಸಮನೆ ಮಾಡಿದೆ. ಮಕ್ಕಳು ಜಿಲ್ಲೆ ರಾಜ್ಯಕ್ಕೆ ಕೀರ್ತಿ ತಂದಿರೋದಕ್ಕೆ ಪಾಲಕರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ. ಇವರ ತಂದೆ ನೈಮುದ್ದೀನ್ ಮಕ್ಕಳ ಕನಸಿನ ಬೆನ್ನೆಲುಬಾಗಿ ನಿಂತು ಸದಾ ಮಕ್ಕಳ ಇಚ್ಛೆಯಂತೆ ಕಲಿಯಲು ಬಿಟ್ಟಿದ್ದು ಇವರ ಕನಸು ನನಸಾಗಲು ಸಾಧ್ಯವಾಗಿದೆ. ಪ್ರತಿ ಹಂತದಲ್ಲೂ ಮಕ್ಕಳಿಗೆ ಸಾಥ್ ಕೊಟ್ಟ ತಂದೆ ನೈಮುದ್ದೀನ್ ಮಕ್ಕಳಿಗೆ ಯಾವುದೇ ರೀತಿಯಲ್ಲೂ ಒತ್ತಡ ಹಾಕದೆ ಬೆನ್ನು ತಟ್ಟಿ ಯಾವತ್ತೂ ಇದೇ ಮಾಡುವಂತ ಒತ್ತಡ ಹಾಕದೇ ಇರೋದೇ ಮಕ್ಕಳು ಸಾಧನೆ ಮಾಡಲು ಸಾಧ್ಯವಾಯಿತು ಅಂತಾರೆ. ನಾನು ಏನಂತೀವಿ, ನಮ್ಮ ಹುಡುಗರಿಗೆ ನಾವು ಬೆಳೆಸಬೇಕು, ಈ ಪೊಸಿಷನ್ಗೆ ತರಬೇಕಂದ್ರೆ ಇವರು ಪ್ರೈಮರಿ ಸ್ಕೂಲ್ ಬಹಳ ಮುಖ್ಯ. ಮೊದಲು ಅವರ ಡಿಸಿಪ್ಲಿನ್ ಕಲಿಬೇಕಾಗ್ತವ. ಇವರಿಗೆ ನಾನು ಎಲ್ ಕೆ ಜಿ ಯು ಕೆ ಜಿ ಏರ್ಫೋರ್ಸ್ ಸ್ಕೂಲಿನ ಅಡ್ಮಿಷನ್ ಮಾಡಿವಿ. ಆನಂತರ ಫಸ್ಟ್ ಸ್ಟ್ಯಾಂಡರ್ಡು ಟೆಂತ್ ಸ್ಟ್ಯಾಂಡರ್ಡ್ ಕೇಂದ್ರ ವಿದ್ಯಾಲಯ ಬೀದರ್ಲಿ. ಅಲ್ಲಿ ಬೇರೆ ಬೇರೆ ಪ್ರದೇಶದ ಮಕ್ಕಳು ಇರ್ತವೆ, ಅವ್ರ ಕಡೆಯೂ ಬಹಳ ಕೆಲಸವಿ. ಮತ್ತು ಏರ್ಫೋರ್ಸ್ ಕ್ಯಾಂಪಸ್ ಏರ್ಫೋರ್ಸ್ ಅಟ್ಮಾಸ್ಫಿಯರ್ ಇದ್ದ ಕಾರಣ ಎಲ್ಲ ಡಿಸಿಪ್ಲಿನ್ ಇವ್ರ ಲೈಫ್ಲಿಂದ ಬಂದಿದೆ. ಮೊಹಮ್ಮದ್ ಹ್ಯಾರಿಸ್ ಸುಮೈರ್ ಹಾಗೂ ಮೊಹಮ್ಮದ್ ನದೀಮುದ್ದೀನ್ ಇಬ್ಬರು ಬೀದರ್ ಏರ್ಫೋರ್ಸ್ ಸ್ಕೂಲ್ನಲ್ಲಿ ಎಲ್ ಕೆ ಜಿ ಯು ಕೆ ಜಿ ಬಳಿಕ ಕೇಂದ್ರೀಯ ವಿದ್ಯಾಲಯದಲ್ಲಿ 1ರಿಂದ 10ನೇ ತರಗತಿಯವರೆಗೆ ಓದಿದ್ದಾರೆ. ಹೈದರಾಬಾದ್ನ ಚೈತನ್ಯ ಅಕಾಡೆಮಿಯಲ್ಲಿ ಇಬ್ಬರು ಪಿಯುಸಿ ಓದಿದ್ದು, ಬೆಂಗಳೂರಿನ ರಾಮಯ್ಯ ಎಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸುಮೈರ್ ಸಿಎಸ್ ಹಾಗೂ ನೈಮುದ್ದೀನ್ ಸಿವಿಲ್ ಎಂಜಿನಿಯರಿಂಗ್ ಓದಿದ್ದಾರೆ. ಸುಮೈರ್ ಎಂಜಿನಿಯರಿಂಗ್ ಬಳಿಕ ಯುಪಿಎಸ್ಸಿ ಪರೀಕ್ಷೆ ಬರೆದರೂ ಪಾಸ್ ಆಗಲಿಲ್ಲ. ಇದೀಗ 2ನೇ ಪ್ರಯತ್ನದಲ್ಲಿ 270ನೇ ರ್ಯಾಂಕ್ ಗಳಿಸಿದ್ದಾರೆ. ಎಸ್ಪಿ ಆಗಬೇಕು ಎನ್ನುವುದು ಅವರ ಕನಸಂತೆ. 2018ರಲ್ಲಿ ಯುಪಿಎಸ್ಸಿ ಪರೀಕ್ಷೆ ಬರೆದರೂ ಆಗ ಐಎಎಸ್ಗೆ ಆಯ್ಕೆಯಾಗಿ ಆದಾಯ ತೆರಿಗೆ ಇಲಾಖೆಯಲ್ಲಿ ಸಹಾಯಕ ಆಯುಕ್ತರಾಗಿ ನಿಯುಕ್ತಿಗೊಂಡರು. ಅಷ್ಟಕ್ಕೆ ತೃಪ್ತರಾಗದ ನದೀಮುದ್ದೀನ್ 2019ರಲ್ಲಿ ಯುಪಿಎಸ್ಸಿ ಪರೀಕ್ಷೆ ಮತ್ತೊಮ್ಮೆ ಎದುರಿಸಿ 456ನೇ ರ್ಯಾಂಕ್ ಗಳಿಸಿ ಇದೀಗ ಕೇರಳ ಕೇಡರ್ನ ಐಪಿಎಸ್ಗೆ ಆಯ್ಕೆಯಾಗಿದ್ದು ಹೈದರಾಬಾದ್ನಲ್ಲಿ ತರಬೇತಿ ಪಡೆದಿದ್ದಾರೆ. ಇನ್ನು ಅಣ್ಣನ ಮಾರ್ಗದರ್ಶನದಲ್ಲಿ ಯುಪಿಎಸ್ಸಿ ತಯಾರಿ ನಡೆಸಿ ಮೊದಲ ಪ್ರಯತ್ನದಲ್ಲೇ ಯಶಸ್ವಿಯಾಗಿರುವ ಮೊಹಮ್ಮದ್ ಹ್ಯಾರಿಸ್ ಸುಮೈರ್ ಯುಪಿಎಸ್ಸಿ ಪರೀಕ್ಷೆ ಬಗ್ಗೆ ಯಾವುದೇ ಭಯ ಬೇಡ, ಹೆಚ್ಚು ಗಂಟೆಗಳ ಕಾಲ ಓದೋದು ಅವಶ್ಯಕತೆ ಇಲ್ಲ, ಸಾಮಾನ್ಯವಾಗಿ ದಿನದಲ್ಲಿ 4ರಿಂದ 8 ಗಂಟೆ ಓದೋದರ ಜೊತೆಗೆ ಆಟ ವ್ಯಾಯಾಮ ಮಾಡೋದ್ರಿಂದ ಯಾವುದೇ ಒತ್ತಡ ಇಲ್ಲದೆ ಯುಪಿಎಸ್ಸಿ ತಯಾರಿ ಮಾಡ್ಕೊಳ್ಬಹುದು ಅಂತ ಕಿವಿಮಾತು ಹೇಳಿದ್ದಾರೆ. ಸಮ್ ಪೀಪಲ್ ಆನ್ ಯೂಟ್ಯೂಬ್ ಟೆಲ್ ದಟ್ ಯು ಹ್ಯಾವ್ ಟು ಸ್ಟಡಿ 15 ಅವರ್ಸ್ 16 ಅವರ್ಸ್ ಇಟ್ ಇಸ್ ನಾಟ್ ಟ್ರೂ. ಇನ್ಸ್ಟೆಡ್ ಆಫ್ ಕೌಂಟಿಂಗ್ ಅವರ್ಸ್ ಯು ಶುಡ್ ಕೌಂಟ್ ಯುವರ್ ಟಾರ್ಗೆಟ್ಸ್. ಎಷ್ಟು ಚಾಪ್ಟರ್ ಓದಿದೆ, ಚಾಪ್ಟರ್ಸ್ ಕೌಂಟ್ ಮಾಡಬೇಕು, ಅವರ್ಸ್ ಇಲ್ಲ. ಸೊ ಕೌಂಟ್ ಹೌ ಮೆನಿ ಸಬ್ಜೆಕ್ಟ್ಸ್ ಯು ಆರ್ ರೀಡಿಂಗ್, ಮೇಕ್ ಯುವರ್ ಟಾರ್ಗೆಟ್ಸ್. ಸಮ್ಟೈಮ್ಸ್ ಟು ಕಂಪ್ಲೀಟ್ ದ ಟಾರ್ಗೆಟ್ಸ್ 4 hours ಇಟ್ ವಿಲ್ ಟೇಕ್, ಸಮ್ಟೈಮ್ಸ್ 8 hours. ಸೊ ಎಲ್ಲ ಬ್ಯಾಲೆನ್ಸ್ ಇರಬೇಕು, ಸ್ಟಡೀಸ್ ಮತ್ತು ಸ್ಪೋರ್ಟ್ಸ್, ಬಿಕಾಸ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಆಲ್ ದೀಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ನಾಟ್ ಓನ್ಲಿ ಸ್ಟಡಿಂಗ್, ಅಲಾಂಗ್ ವಿತ್ ಸ್ಟಡೀಸ್ ಶುಡ್ ಪ್ಲೇ ಸಮ್ ಸ್ಪೋರ್ಟ್ಸ್ ಆಲ್ಸೋ. ಸೊ ಇಫ್ ಯು ಪ್ಲೇ ಸಮ್ ಸ್ಪೋರ್ಟ್ಸ್, ಇಫ್ ಯುವರ್ ಫ್ರೆಂಡ್ಸ್ ಆರ್ ಆಲ್ಸೋ ದೇರ್, ದೇ ವಿಲ್ ಸಪೋರ್ಟ್ ಯು ಆ್ಯಂಡ್ ಯು ವಿಲ್ ಎಂಜಾಯ್ ವೈಲ್ ಸ್ಟಡಿಂಗ್. ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು ಎಂಬ ಗಾದೆ ಮಾತಿನಂತೆ ಐಎಎಸ್ ಆಗುವ ಗುರಿ ಹೊಂದಿದ್ದ ನದೀಮುದ್ದೀನ್ ತಮ್ಮ ಕನಸನ್ನ ಗುರಿಯಾಗಿಸಿಕೊಂಡು ಸಾಧನೆಗೈದರೆ, ಅಣ್ಣನನ್ನೇ ಹಿಂದೆ ಗುರು ಮಾಡಿಕೊಂಡ ತಮ್ಮ ಹ್ಯಾರಿಸ್ ಜಿಲ್ಲೆಗೆ ಕೀರ್ತಿ ತಂದು ಬಡ ತಂದೆ ತಾಯಿಗೆ ಆಸ್ತಿಯಾಗಿದ್ದಾರೆ. ಕ್ಯಾಮರಾಮನ್ ಹನುಮಂತ್ ಜೊತೆ ಲಿಂಗೇಶ್ ಮರಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.